निप्पाणीहून युवा नेते उत्तम पाटील यांचा अपक्ष अर्ज दाखल. कार्यकर्ता हाच आपला पक्ष. युवा नेते उत्तम पाटील. कर्नाटक विधानसभेची निवडणूक 10 मे रोजी होत असून आज गुरुवार दिनांक 13 एप्रिल पासून अर्ज भरण्याची प्रक्रिया सुरुवात झालेली आहे. पहिल्या दिवशी निप्पाणी विधानसभा मतदारसंघातील अरिहंत उद्योग समूहाच्या माध्यमातून संपूर्ण गावागावापर्यंत पोहोचलेले युवा नेते उत्तम पाटील यांनी अपक्ष उमेदवार म्हणून निप्पाणीतून आपला अर्ज दाखल केला. यावेळी सूचक म्हणून माजी आमदार प्राध्यापक सुभाष जोशी, दलित क्रांती सेनेचे संस्थापक अध्यक्ष अशोक कुमार असुदे, ज्येष्ठ नगरसेवक रवींद्र शिंदे, उद्योजक रशीद बावा यांच्यासह निवडणूक अधिकारी मंजुनाथ स्वामी यांच्याकडे अर्ज दाखल केला. प्रारंभिक युवा नेते उत्तम पाटील व कार्यकर्ते हे शक्ती प्रदर्शन करत महापुरुषांच्या प्रतिमेला पुष्प अर्पण करून आपला अपक्ष अर्ज दाखल केला. अर्ज दाखल करून आल्यानंतर माध्यमांशी बोलताना युवा नेते उत्तम पाटील म्हणाले, माझी लढाई कोणत्याही पक्षाशी नसून निप्पाणी मतदारसंघाचा सर्वांगीण विकास हेच ध्येय डोळ्यासमोर ठेवून निवडणुकीला सामोरे जाणार आहे. निप्पाणी मतदारसंघामध्ये आजपर्यंत प्रामाणिकपणे काम केलेले असून कार्यकर्ताच हा आपला पक्ष असल्याचे सांगितले. शिवाय निप्पाणी विधानसभा मतदारसंघातील सर्व समूह माझ्यासोबत असून येणाऱ्या काळामध्ये आपल्यासोबत असलेला पाठिंब्याचे चित्र स्पष्ट होणार असल्याचे सांगितले. यावेळी नगरसेवक दीपक सावंत, शेरू बडेघर, शौकत मनेहर, अनिस मुल्ला, संजय सांगावकर, संजय पावले, अरुण निखाडे, मीनाक्षी पाटील, पृथ्वीराज पाटील, सुभाष शेट्टी, अभय मगदूम, बाळासाहेब सातपुते, शुभांगी जोशी, शोभा हवले, सुरेखा घाळे, सुजाता पाटील, निरंजन पाटील, गजानन कावडकर, अमर शिंत्रे यांच्यासह शेकडो कार्यकर्ते उपस्थित होते. ಇಡೀ ಮತಕ್ಷೇತ್ರದೊಳಗೆ ಎಷ್ಟು ಗ್ರಾಮ ಪಂಚಾಯತಿ ಬರುತ್ತೆ ಅಷ್ಟೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ಭಾಗವಹಿಸಿದ್ದೆ. ಸರ್, ಪ್ರಶ್ನೆ ಅದಲ್ರಿ, 13 ಭಾಗದಾಗ ತಮ್ಮ ಪ್ರಭಾವ ಐತ್ರಿ? ಡೊಂಗ್ರಿ ಭಾಗ ಅಂದ್ರೆ ಗುಡಗಾಡ್ ಪ್ರದೇಶ ಮೇಲೆ ಹೋಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿತ್ರಿ ಮುಂದಿನ ಕಾರ್ಯತಂತ್ರ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಆಮೇಲೆ ಬರ್ ದುಸರ್ಯಾ ಕುಟ್ಲ ಪಕ್ಷಾನ ತಿಗಿಡ್ದಿಲ್ಲ ತರ್ ಘೇನಾರ ಅರ್ಧ ಮಾಗಾರಿ ಜಾತ ಉಮೇದಾರಿ ದುಸರ್ಯಾ ಪಕ್ಷಾನ ಕುಟ್ಲ ತರ್ ದಿಲ್ಲಿ ತರ್ ಮೀ ಇಟ್ಟಚ್ ಡಿಸಿಷನ್ ಘೇನಾರ ಆಮ್ಚಾ ಗ್ರೂಪ್ ಮಧ್ಯೆ ನಹೀ ಹೈ. उत्तम पाटील हा मी पहिल्यांदा सुद्धा सांगितले की हा पक्ष कार्यकर्त्यांचा पक्ष आहे, त्यामुळे कार्यकर्ते काय दिशा ठरवतील त्या दिशेने उत्तम पाटील जाणार. मतंत्र सर बसत मग बेंबळन घोषणे माडिदारे आदरू निप्पाणे बंद अदू लिंगायत नायक भेट आगिल अनोदु अदू माहिती कूड नम सिकित्रि. यार भेट आगिल ಲಿಂಗಾಯತ್ ನೇತ್ರ ಭೇಟಿ ಆಗಿಲ್ಲ ಅಂತ ಒಂದು ಮಾಹಿತಿ ಬಂದಿತ್ತು. ಮಾಹಿತಿ ಬಂದಿತ್ತು ಸರ್ ಪೂರ್ಣ ಸ್ವಾಮೀಜಿಯವ್ರ ಭೇಟಿ ಆಗಿಲ್ಲ. ಇಲ್ಲ ಇಲ್ಲ, ಸ್ವಾಮೀಜಿಯವ್ರ ತಮ್ಮ ಬೆಂಬಲ ಕೊಟ್ಟಿದ್ದಾರೆ ನಮ್ಗೆ ಮಚ್ಚಂಸಲಿ ಶ್ರೀಗಳು. ಅದು ಲಿಂಗಾಯತ್ ನಾಯಕರು ನಿಪ್ಪಾಣಿಗೆ ಯಾರು ಅವ್ರು ಭೇಟಿ ಆಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಯ್ತು. ಯಾರು ಭೇಟಿಗಿಲ್ಲ, ನಾ ಭೇಟಿಗಿಲ್ಲ. ಹೌದು ಸರ್. ನನ್ನ ಜೊತೆ ಇರಲ್ಲ ಈಗ ಅರುಣ್ ನಿಖಾಡೆ ಅವರು ಇದ್ದಾರು, ಆನಂದ್ ಗಿಂಡೆ ಅವರು ಇದ್ದಾರು, ಕಿರಣ್ ಪಾಂಗಿರ್ ಅವರು, ನಮ್ಮ ಅಮರ್ ಶಿಂತ್ರೆ ಅವರು ಇದ್ದಾರು, ಚೇತನ್ ಸ್ವಾಮಿ ಅವರು ಇದ್ದಾರು, ಅಮರ್ ಸ್ವಾಮಿ ಅವರು ಇದ್ದಾರು, ಮತ್ತೆ ಇವರೆಲ್ಲ ಲಿಂಗಾಯತ್ ನಾಯಕರು ಇದಾರಲ್ಲ. ನಂಗೆಲ್ಲ ಎಲ್ಲ ಪಕ್ಷದವರು ನಾ ಉತ್ತಮ್ ಪಾಟೀಲ್ ಇದು ಒಬ್ಬ ಜಾತಿ ಸೀಮಿತ ಪಕ್ಷ ಅಲ್ಲ. ನಾನು ನನ್ನ ಜೊತೆ ಕೆಲಸ ಮಾಡಿದವರು ಮಾಡ್ತಾ ಇದಾರ ಎಲ್ಲ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಂಗಡದವರು ಇದ್ದಾರೆ. ಅದಕ್ಕೆ ಉತ್ತಮ್ ಪಾಟೀಲ್ ಯಾವ ಜಾತಿಗೆ ಸೀಮಿತ ಇಲ್ಲ, ಎಲ್ಲ ಜಾತಿ ತಗೊಂಡು ಎಲ್ಲ ಸಮಾಜದಾಗ ಏನು ಘಟಕ ಇದೆ ಎಲ್ಲ ಘಟಕನ ತಗೊಂಡು ಕೆಲಸ ಮಾಡೋ ಮನುಷ್ಯ ಉತ್ತಮ್ ಪಾಟೀಲ್. ಸರ್, ತಮ್ಮ ಹಿಂದುಗಡೆ ಸುಮಾರು ಸರ್ ನಗರಸಭೆ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಎಷ್ಟು ಜನ ಬೆಂಬಲ ಇದ್ದಾರೆ ಸರ್? ಈಗ ನಾನು ನೇರವಾಗಿ ಹೇಳಬೇಕಾದ್ರೆ ಎಲ್ಲ ಹೆಚ್ಚಿನ ಹೆಚ್ಚು ಪಂಚಾಯತ್ ಸದಸ್ಯರೇ ನನ್ನ ಜೊತೆ ಇದ್ದಾರೆ. ಆದಷ್ಟು ಮಟ್ಟಿಗೆ ಅವ್ರದ್ದೆಲ್ಲ ಒಂದು ಸಮಾವೇಶ ಮಾಡ್ತಾ ಇದ್ದೀನಿ ನಾನು ಎಲ್ಲ ಸದಸ್ಯರಿಗೂ. ಆ ದಿವಸ ನಿಮ್ಗೆ ಗೊತ್ತಾಗುತ್ತೆ ಫಿಗರ್ ಏನಿತ್ತು. ಈಗ ನಿಮಗೆಲ್ಲ ಫಿಗರ್ ಹೇಳೋದಿಲ್ಲ ನಾನು, ಯಾಕಂದರೆ ಈಗಾಗಲೇ ನಮ್ಮ ಇವರು ಕೇಳಿದ್ರಿ ಒಂದು ಪ್ರಶ್ನೆ, ಆ ರೀತಿ ಆಗಬಾರ್ದದು. ಅದಕ್ಕೆ ನಾವು ವಿತ್ ಎವಿಡೆನ್ಸ್ ಎಷ್ಟು ಮಂದಿ ಎಷ್ಟು ಜನ ನನ್ನ ಜೊತೆ ಇದ್ದಾರೆ, ಎಷ್ಟು ಗ್ರಾಮ ಪಂಚಾಯತ್ ಸದಸ್ಯ ವಿತ್ ಸರ್ಟಿಫಿಕೇಟ್ ನಾನು ಒಂದು ಸಮಾವೇಶ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಆ ಸಮಾವೇಶಕ್ಕೆ ನೀವು ಎಲ್ಲರೂ ಕೂಡ ಬರ್ರಿ. ಓಕೆ ಸರ್, ಥ್ಯಾಂಕ್ ಯು.